ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ನಾವು ರಾಮಮೂರ್ತಿ ನಗರದಿಂದ ಬಿಡ್ದಿಗೆ ಹೋಗ್ತಾ ಇದ್ದೀವಿ. ಬಿಡ್ದಿಗೆ ಹೋಗ್ತಿದ್ದೀರಾ? ನಿಮ್ಗೀಗ ಬಸ್ ಫ್ರೀ ಮಾಡ್ತಾರೆ ನೆಕ್ಸ್ಟ್ 11 ತಾರೀಕಿಂದ. ಏನ್ ಅನ್ಸುತ್ತೆ ಅಂದ್ರೆ ಅದೇ ತರ ಇದ್ರೆ ಪರವಾಗಿಲ್ಲ, 2 ತಿಂಗಳು 3 ತಿಂಗಳು ಮಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಡಬಲ್ ಮಾಡ್ಬಿಟ್ರೆ ಕಷ್ಟ. ಹೌದು, ಅದಕ್ಕೇನೆ ಮಹಿಳೆಯರಿಗೆ ಖುಷಿ ಅನ್ಸುತ್ತಾ ನಿಮ್ಗೆ? ಈಗಿನ ತಕ್ಷಣ ಖುಷಿ ಅನ್ನುತ್ತೆ, ಮುಂದೆ ಏನು ಆಗದಿರ ಇದ್ರೆ ಪರವಾಗಿಲ್ಲ, ಅದಷ್ಟೇ ನಮ್ಗೆ ಇದಾಗೋದು. ಒಂದೆರಡು ಹೌದು, ಎಲ್ಲಾರ್ಗೂ ಅಷ್ಟೇ, ಪ್ರತಿಯೊಂದು ರೇಷನ್ ಬರಲಿ ಅಂತ ನಾವು ಓಟ್ಗಳು ಹಾಕಿರೋದು. ಈ ಬಸ್ಗೆ ಅಂತಲ್ಲ, ಜನಗಳಿಗೆ ಬರಬೇಕಲ್ಲ ಅಕ್ಕಿ, ಅದು 10 ಕೆಜಿ ಬಂದರೆ ಜನಗಳಿಗೆಲ್ಲ ಒಳ್ಳೇದಲ್ವಾ? ಬಸ್ತೇನ ಬಿಡಿ, ಯಾವತ್ತೋ ಒಂದು ದಿವಸ ಬರ್ತೀವಿ ಹೋಗ್ತೀವಿ, ಅದಕ್ಕೋಸ್ಕರನೇ. ಅದರಿಂದ ನಮ್ಮ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಗೃಹಲಕ್ಷ್ಮಿ ಯೋಜನೆ ಅದು ಇದ್ರೆ ನಮ್ಗೆ ಒಳ್ಳೇದಲ್ಲ, 2000 ಹಾಕಿದ್ರೆ ತುಂಬ ಖುಷಿಯಾಗಿದ್ದೀವಿ, ಏನು ಮಾಡ್ತಾರೋ ಗೊತ್ತಿಲ್ಲ. ರತ್ನಮ್ಮ ಅಂತ.